ನಮಸ್ಕಾರ ನೂತನ ನ್ಯೂಸ್ಗೆ ಸ್ವಾಗತ. ನಾನು ಜೀವನ್. ಮೊದಲಿಗೆ ನೋಡ್ಕೊಂಬೋಣ ಇವತ್ತಿನ ಹೆಡ್ಲೈನ್ಸ್. ಮೋದಿ, ಶಾ, ಅನಂತಕುಮಾರ್ ಇವರು ಬುದ್ಧಿ ಇಲ್ಲದವರು. ಆರ್ಎಸ್ಎಸ್ ಆಫ್ಟರ್ ಆಲ್ ಚಡ್ಡಿ. ಶಿರಸಿಯಲ್ಲಿ ಜಿಗ್ನೇಶ್ ಮೇವಾನಿ ವ್ಯಾಪಕ ಟೀಕೆ. ವ್ಯಕ್ತಿಗಿಂತ ಮೊದಲು ಪಕ್ಷವೆನ್ನುವ ಧ್ಯೇಯವಾಕ್ಯಕ್ಕೆ ಬಿಜೆಪಿ ಆಕಾಂಕ್ಷಿಗಳು ಬದ್ಧರಿಲ್ಲ. ಟಿಕೆಟ್ ಘೋಷಣೆ ನಂತರ ಕಮಲಕ್ಕೆ ಬೀಳಲಿದೆ ದೊಡ್ಡ ಹೊಡೆತ. ಅಂದ್ಕೊಂಡಂಗೆ ಆದ್ರೆ ಕಾಂಗ್ರೆಸ್ಗೆ ಲಾಟ್ರಿ. ಬಿಜೆಪಿಗರು ನೋಡಿ ಕಲಿಬೇಕ್ರಿ. ಕದನ ಕುತೂಹಲ ಹಂತದಲ್ಲಿ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ. ಕ್ಷೇತ್ರದಲ್ಲಿ ಕವಿದಿರುವ ಮಂಕಾಳು ಮಾಯೆ ಸರಿಸಲು ಬಿಜೆಪಿ ತಂತ್ರಗಾರಿಕೆ. ಇದು ಕ್ಷೇತ್ರ ಪರಿಚಯದ ಸೈಡ್ ಮಿರರ್. ಸುದ್ದಿಗಳ ವಿವರ. ಸಮಾಜದ ಶಾಂತಿಗೆ ಭಂಗ ತರಲು ಯತ್ನಿಸಿದ ಆರೋಪದ ಅಡಿ ದಾಖಲಾಗಿದ್ದ ಹಲವು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಶ್ರೀರಾಮಸೇನೆಯ ಉತ್ತರ ಪ್ರಾಂತ ವಕ್ತಾರ ಭಟ್ಕಳದ ಶಂಕರ್ ನಾಯ್ಕ್ ಅವರ ಗಡೀಪಾರು ಆದೇಶಕ್ಕೆ ಜಿಲ್ಲಾ ನ್ಯಾಯಾಲಯವು ತಡೆಯಾಜ್ಞೆ ನೀಡಿದೆ. ಸಮಾಜದ ಶಾಂತಿಗೆ ಭಂಗ ತರಲು ಯತ್ನಿಸಿದ ಆರೋಪದ ಅಡಿಯಲ್ಲಿ ದಾಖಲಾಗಿದ್ದ ಹಲವು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ರಾಮಸೇನೆಯ ಉತ್ತರ ಪ್ರಾಂತದ ವಕ್ತಾರ ಭಟ್ಕಳದ ಶಂಕರ್ ನಾಯ್ಕ್ ಅವರ ಗಡಿಪಾರು ಆದೇಶಕ್ಕೆ ಜಿಲ್ಲಾ ನ್ಯಾಯಾಲಯವು ತಡೆಯಾಜ್ಞೆ ನೀಡಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚೋದನಕಾರಿ ಸಂದೇಶಗಳನ್ನು ಕಳುಹಿಸಿದ್ದು ಸೇರಿದಂತೆ ಹಲವಾರು ಅಪರಾಧ ಚಟುವಟಿಕೆಗಳಲ್ಲಿ ಪಾಲ್ಗೊಂಡ ಆರೋಪ ಅವರ ಮೇಲಿದೆ. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿನಾಯಕ್ ಪಾಟೀಲ್ ಅವರು ಒಂದೂವರೆ ತಿಂಗಳ ಹಿಂದೆ ಗಡಿಪಾರು ಶಿಫಾರಸು ಮಾಡಿದ್ರು. ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಅವರ ವಿಚಾರಣೆ ನಡೆದಿತ್ತು. ಅದರ ವಿರುದ್ದ ಶಂಕರ್ ಅವರ ಪರ ವಕೀಲ ನಾಗರಾಜ್ ನಾಯಕ್ ಅವರು ಜಿಲ್ಲಾ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು. ಇನ್ನು ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಿಗಿಂತ ಕುಮಟಾ ಹೊನ್ನಾವರ ಕ್ಷೇತ್ರದಲ್ಲಿ ಈ ವಿಧಾನಸಭಾ ಚುನಾವಣೆ ಕುತೂಹಲಕಾರಿಯಾಗಿದೆ. ಕ್ಷೇತ್ರದಲ್ಲಿ ಎಲ್ಲರಿಗಿಂತ ಮೊದಲು ಟಿಕೆಟ್ ಘೋಷಣೆ ಮಾಡಿದ್ದು ಜೆಡಿಎಸ್. ಆ ಪಕ್ಷದ ಅಭ್ಯರ್ಥಿ ಮಿರ್ಜಾನ್ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರದೀಪ್ ನಾಯಕ್ ದೇವರಬಾವಿ ಇವರು ಮನೆ ಮನೆ ಪ್ರಚಾರದಲ್ಲಿ ಎಲ್ಲರಿಗಿಂತ ಮುಂದಿದ್ದಾರೆ. ಹಾಗೆ ಶಾಸಕಿ ಶಾರದಾ ಶೆಟ್ಟಿ ಕಳೆದೊಂದು ವಾರದಿಂದ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಇವತ್ತಿಗೂ ಕ್ಷೇತ್ರದ ಜನರ ಪಲ್ಸ್ ಅರ್ಥ ಮಾಡಿಕೊಳ್ಳೋದು ಕಷ್ಟವೇ ಎನಿಸಿಬಿಟ್ಟಿದೆ. ಅದಕ್ಕೆ ಕಾರಣ ಬಿಜೆಪಿ ಅಭ್ಯರ್ಥಿ ಯಾರಾಗಲಿದ್ದಾರೆ ಎನ್ನುವುದರ ಮೇಲೆ ಜನತೆಯ ಒಲವು ಯಾವ ಪಕ್ಷದೆಡೆಗೆ ಎಂದು ಗುರುತಿಸಲು ಸಾಧ್ಯ ಎನ್ನುವುದಾಗಿದೆ. ಒಮ್ಮೊಮ್ಮೆ ಜಾತಿ ಲೆಕ್ಕಾಚಾರಗಳನ್ನು ಮೀರಿ ಇಲ್ಲಿ ಫಲಿತಾಂಶ ಬಂದಿದ್ದಿದೆ. ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಿಗಿಂತ ಕುಮಟಾ ಹೊನ್ನಾವರ ಕ್ಷೇತ್ರದಲ್ಲಿ ಈ ವಿಧಾನಸಭಾ ಚುನಾವಣೆ ಕುತೂಹಲದ್ದಾಗಿದೆ. ಕ್ಷೇತ್ರದಲ್ಲಿ ಎಲ್ಲರಿಗಿಂತ ಮೊದಲು ಟಿಕೆಟ್ ಘೋಷಣೆ ಮಾಡಿದ್ದು ಜೆಡಿಎಸ್. ಆ ಪಕ್ಷದ ಅಭ್ಯರ್ಥಿ ಮಿರ್ಜಾನ್ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರದೀಪ್ ನಾಯಕ್ ದೇವರಬಾವಿ ಮನೆ ಮನೆ ಪ್ರಚಾರದಲ್ಲಿ ಎಲ್ಲರಿಗಿಂತ ಮುಂದಿದ್ದಾರೆ. ಶಾಸಕಿ ಶಾರದಾ ಶೆಟ್ಟಿ ಕಳೆದೊಂದು ವಾರದಿಂದ ಪ್ರಚಾರಕ್ಕೆ ಹೋಗ್ತಿದ್ದಾರೆ. ಆದರೆ ಇವತ್ತಿಗೂ ಕ್ಷೇತ್ರದ ಜನರ ಪಲ್ಸ್ ಅರ್ಥ ಮಾಡಿಕೊಳ್ಳೋದು ಕಷ್ಟವೇ ಎನಿಸಿದೆ. ಇದಕ್ಕೆ ಕಾರಣ ಬಿಜೆಪಿ ಅಭ್ಯರ್ಥಿ ಯಾರಾಗಲಿದ್ದಾರೆ ಎನ್ನುವುದರ ಮೇಲೆ ಜನತೆಯ ಒಲವು ಯಾವ ಪಕ್ಷದೆಡೆಗೆ ಎಂದು ಗುರುತಿಸಲು ಸಾಧ್ಯ ಎನ್ನುವುದಾಗಿದೆ. ಒಮ್ಮೊಮ್ಮೆ ಜಾತಿ ಲೆಕ್ಕಾಚಾರಗಳನ್ನು ಮೀರಿ ಇಲ್ಲಿ ಫಲಿತಾಂಶ ಬಂದಿದ್ದಿದೆ. ಬಿಜೆಪಿ ಟಿಕೆಟ್ ಗೊಂದಲದ ಕುರಿತು ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೆದು ಹೋಗಿವೆ. ಇದೆಲ್ಲದರ ಹೊರತಾಗಿಯೂ ವ್ಯಕ್ತಿಗಿಂತ ಮೊದಲು ಪಕ್ಷವೆನ್ನುವ ಧ್ಯೇಯವಾಕ್ಯಕ್ಕೆ ಬಿಜೆಪಿ ಆಕಾಂಕ್ಷಿಗಳು ಬದ್ಧರಾಗಿಲ್ಲ. ಈಗಿಲ್ಲದಿದ್ದರೆ ಇನ್ನೆಂದೂ ಇಲ್ಲ ಎನ್ನುವಂತೆ ಕೆಲವು ಆಕಾಂಕ್ಷಿಗಳು ಸಮರಕ್ಕೆ ಇಳಿದಿದ್ದಾರೆ. ಇದು ಪಕ್ಷದ ಮೇಲೆ ಟಿಕೆಟ್ ಘೋಷಣೆ ನಂತರವೂ ಪರಿಣಾಮ ಬೀರುತ್ತದೆ. ಪರಸ್ಪರ ತಮ್ಮ ತಮ್ಮಲ್ಲೇ ಗುಂಪು ಮಾಡಿಕೊಂಡ ಕಾರಣ ಯಾರಿಗೆ ಟಿಕೆಟ್ ನೀಡಿದರೂ ಕಾಲೆಳೆಯುವ ಕಾಯಕವಂತೂ ನಡೆಯೋದು ನಿಶ್ಚಿತ. ಬಿಜೆಪಿ ಟಿಕೆಟ್ ವಂಚಿತರಲ್ಲಿ ಒಬ್ಬರಾದರೂ ಪಕ್ಷೇತರರಾಗಿ ಸ್ಪರ್ಧೆ ನಡೆಸೋದಂತೂ ಸತ್ಯ. ಅದು ಬಿಜೆಪಿಯ ಮತ ವಿಭಜನೆಗೆ ಕಾರಣವಾಗಬಹುದು. ಅದೇ ಪಕ್ಷದ ಅಭ್ಯರ್ಥಿಯ ಮುಳುವಿಗೂ ಕಾರಣವಾಗುತ್ತದೆ. ಒಂದೊಮ್ಮೆ ಟಿಕೆಟ್ ಘೋಷಣೆಯ ನಂತರ ಹಳೆಯದನ್ನೆಲ್ಲ ಮರೆತು ಬಿಜೆಪಿಗರೆಲ್ಲ ಒಂದಾದರೆ ಮಾತ್ರ ಶಾರದಾ ಶೆಟ್ಟಿಯವರಿಗೆ ಪೈಪೋಟಿ ನೀಡೋದ್ರಲ್ಲಿ ಸಂಶಯವಿಲ್ಲ. ಕುಮಟಾ ಹೊನ್ನಾವರ ಕ್ಷೇತ್ರದಲ್ಲಿ ಜೆಡಿಎಸ್ ಹಿಂದೆ ಅಧಿಕಾರ ಪಡೆದದ್ದು ದಿನಕರ್ ಶೆಟ್ಟರ ಜನರೊಂದಿಗೆ ಬೆರೆಯುವ ಗುಣದಿಂದಾಗಿ ಮಾತ್ರ. ದಿನಕರ್ ಶೆಟ್ಟಿ ಬಿಜೆಪಿ ಸೇರಿದ ಮೇಲೆ ಜೆಡಿಎಸ್ ಶಕ್ತಿ ಕಳೆಗುಂದಿತ್ತು. ಆದರೆ ಮತ್ತೆ ಅದಕ್ಕೆ ಶಕ್ತಿ ನೀಡಿದವರು ಪ್ರದೀಪ್ ನಾಯಕ್ ದೇವರಬಾವಿ. ಎಲ್ಲರಿಗಿಂತ ಮೊದಲೇ ಜೆಡಿಎಸ್ ಪ್ರಚಾರದಲ್ಲಿ ತೊಡಗಿದ್ದಲ್ಲದೆ ಒಂದಿಷ್ಟು ಅದರ ಲಾಭವನ್ನು ಗಳಿಸಿದೆ. ಹೆಚ್ಚಿನ ಹಾಲಕ್ಕಿ ಸಮುದಾಯದ ಮತಗಳನ್ನು ತನ್ನ ಬುಟ್ಟಿಗೆ ಹಾಕಿಕೊಳ್ಳುವಲ್ಲಿ ಜೆಡಿಎಸ್ ಮುಂದಿದೆ. ಹೊನ್ನಾವರದ ಹಳ್ಳಿಯ ಭಾಗಗಳಲ್ಲಿ ಮನೆ ಮನೆ ಪ್ರಚಾರ ತುಳಸಿಕಟ್ಟೆ ಪಂಚಾಯಿತಿ ಜೋರಾಗಿಯೇ ನಡೆದಿದೆ. ಕಾಂಗ್ರೆಸ್ ಗ್ರಾಮೀಣ ಭಾಗಗಳಲ್ಲಿ ಎಡವಿದಷ್ಟು ಅದರ ಲಾಭ ಪಡೆದುಕೊಳ್ಳೋದು ಜೆಡಿಎಸ್ ಅನ್ನೋದ್ರಲ್ಲಿ ಸಂಶಯವಿಲ್ಲ. ಒಂದು ಹಂತದಲ್ಲಿ ಆರ್ವಿಡಿ ಮತ್ತು ಮಾರ್ಗರೇಟ್ ಆಳ್ವ ನಡುವಿನ ವೈಮನಸ್ಸು ಆಳ್ವ ಬೆಂಗಳೂರಿನ ಭೇಟಿಯಿಂದಾಗಿ ತಿಳಿಯಾಗಿದ್ದು ದಿನಾಂಕ 7ರಂದು ಆರ್ವಿಡಿ ಜಿಲ್ಲೆಯಲ್ಲೆಲ್ಲ ಸಂಚರಿಸಿ ಪಕ್ಷದಲ್ಲಿರುವ ಹಳೆ ವೈಮನಸ್ಸುಗಳಿಗೆ ತೇಪೆ ಹಾಕಿ ಒಂದುಗೂಡಿಸುವ ಕಾರ್ಯಕ್ಕೆ ಮುಂದಾಗಿದ್ದು ಅದರಂತೆ ಶಾರದಾ ಶೆಟ್ಟಿ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಾನಂದ ಹೆಗಡೆಯವರ ಹಳೆಯ ವೈಮನಸ್ಸನ್ನು
ದೂರ ಮಾಡುವ ಪ್ರಯತ್ನ ನಡೆಸುತ್ತಿದ್ದಾರೆ ಎನ್ನಲಾಗಿದ್ದು, ಅದೇನಾದರೂ ಯಶಸ್ವಿಯಾದರೆ ಶಾರದಾರಿಗೆ ಹೆಚ್ಚು ಪ್ರಯೋಜನವಾಗಲಿದೆ. ಒಟ್ಟಾರೆ ಮೂರೂ ಪಕ್ಷಗಳು ಇಲ್ಲಿ ತೀವ್ರ ಪೈಪೋಟಿಯನ್ನಂತೂ ನೀಡಲಿದ್ದು, ಸೋಲು ಗೆಲುವಿನ ಲೆಕ್ಕಾಚಾರ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಹೊರಬಿದ್ದ ಮೇಲೆ ಅಂದಾಜಿಗೆ ಸಿಗಲಿದೆ. ಮತ ವಿಭಜಿಸುವ ಪಕ್ಷೇತರ ಅಭ್ಯರ್ಥಿಯು ಯಾರ ಗೆಲುವಿಗೆ ಕಾರಣವಾಗಬಹುದು ಅನ್ನೋದು ಮುಖ್ಯ. ಸದ್ಯದ ವಾತಾವರಣದಲ್ಲಿ ಸಮಬಲದ ಪೈಪೋಟಿ ಇರೋದ್ರಿಂದ ಯಾರ ಗೆಲುವನ್ನು ನಿರ್ಣಯಿಸುವುದು ಕಷ್ಟ. ಇನ್ನು ಭಟ್ಕಳ ಮತಕ್ಷೇತ್ರದ ಭಾಗವಾಗಿರುವ ಹೊನ್ನಾವರ ತಾಲೂಕಿನಲ್ಲಿ ಮತದಾರರೀಗ ಪ್ರಜಾತಂತ್ರದ ರೀತಿ ಪುನಃ ಶಾಸಕರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಯ ಮಹತ್ವದ ಕಾಲಘಟ್ಟವನ್ನ ಎದುರು ನೋಡುತ್ತಿದ್ದಾರೆ. ಏನಿದು ನೋಡೋಣ ಬನ್ನಿ. ಭಟ್ಕಳ ಮತಕ್ಷೇತ್ರದ ಹೋಳಾಗಿರುವ ಹೊನ್ನಾವರ ತಾಲೂಕಿನಲ್ಲಿ ಮತದಾರರೀಗ ಪ್ರಜಾತಂತ್ರದ ರೀತಿ ಪುನಃ ಶಾಸಕರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಯ ಮಹತ್ವದ ಕಾಲಘಟ್ಟ ಎದುರು ನೋಡುತ್ತಿದ್ದಾರೆ. ಪ್ರಸಕ್ತ ಚುನಾವಣಾ ಮಹಾಸಮರದ ಕದನ ಕುತೂಹಲ ಹಂತದಲ್ಲಿ ಭಟ್ಕಳ ಹೊನ್ನಾವರ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಸಾಧನೆ ಮೂಲಕ ದಟ್ಟವಾಗಿ ಕವಿದಿರುವ ಮಂಕಾಳು ಮಾಯೆಯ ತೆರೆ ಸರಿಸಲು ಬಿಜೆಪಿ ಮತ್ತು ಜೆಡಿಎಸ್ ತಂತ್ರಗಾರಿಕೆ ನಡೆಸಿರುವುದು ಕಂಡುಬಂದಿದೆ. ಸುಮಾರು 34 ಕಿಲೋಮೀಟರ್ ಉದ್ದಕ್ಕೂ ಕ್ರಮಿಸುವ ಶರಾವತಿ ನದಿಯ ಎಡಬಲ ದಂಡೆಗಳ ಅರಬ್ಬಿ ಸಮುದ್ರ ಕಡಲ ವಿಸ್ತಾರ ತಟವನ್ನು ಹೊಂದಿರುವ ಹೊನ್ನಾವರದ ಬಹುಪಾಲು ಮತದಾರರು ಶರಾವತಿ ನದಿ ತಟ ಹಾಗೂ ಅರಣ್ಯ ಪ್ರದೇಶದಲ್ಲೇ ಉಳಿದವರಾಗಿದ್ದಾರೆ. ಭಟ್ಕಳ ಹೊನ್ನಾವರ ಕ್ಷೇತ್ರದಲ್ಲಿ ಅಭ್ಯರ್ಥಿಯ ಸೋಲು ಗೆಲುವಿನ ಹಣೆಬರಹ ಬರೆಯುವಲ್ಲಿ ಹೆಚ್ಚಿನ ಮತದಾರರು ಹೊನ್ನಾವರ ತಾಲೂಕಿನವರೇ ಆಗಿದ್ದಾರೆ. ಭಟ್ಕಳ ತಾಲೂಕಿನ 16 ಗ್ರಾಮ ಪಂಚಾಯತ್ಗಳು, ಭಟ್ಕಳ ಪುರಸಭೆ, ಜಾಲಿಪಟ್ಟಣ ಪಂಚಾಯಿತಿ, ಹೊನ್ನಾವರ ತಾಲೂಕಿನ 19 ಗ್ರಾಮ ಪಂಚಾಯತ್ಗಳು ಈ ಕ್ಷೇತ್ರ ವ್ಯಾಪ್ತಿಗೆ ಒಳಪಟ್ಟಿವೆ. ರಾಷ್ಟೀಯ ಹೆದ್ದಾರಿಯ ಅಕ್ಕಪಕ್ಕದಲ್ಲಿರುವ ಗ್ರಾಮಗಳನ್ನು ಹೊರತುಪಡಿಸಿದರೆ ದುರ್ಗಮವಾದ ಅರಣ್ಯದ ಮಧ್ಯದಲ್ಲಿ ನಾಗರಿಕ ಸೌಲಭ್ಯಗಳ ಬೇಡಿಕೆಗೆ ನಕಾರವೇ ಉತ್ತರವಾಗಿ ಅನೇಕ ಸೌಲಭ್ಯ ವಂಚಿತ ಗ್ರಾಮಗಳು ಇಲ್ಲಿವೆ. ಕಳೆದ 25 ವರ್ಷಗಳ ಸಾಧನೆಗಳನ್ನು ಅವಲೋಕಿಸಿದರೆ ಸಚಿವ ಶಿವಾನಂದ ನಾಯ್ಕ ಹಾಗೂ ಶಾಸಕ ಜೆಡಿ ನಾಯ್ಕರ ಅವಧಿಯಲ್ಲಿ ಒಂದಿಷ್ಟು ಅಭಿವೃದ್ಧಿ ಸಾಧಿಸಿದ್ದನ್ನ ಬಿಟ್ಟರೆ ಹಿಂದೆಂದಿಗಿಂತ ಹೆಚ್ಚು ಅಭಿವೃದ್ಧಿ ಮಂಕಾಳು ವೈದ್ಯರ ಅವಧಿಯಲ್ಲಿ ಆಗಿದೆ ಎನ್ನುವುದನ್ನ ಕ್ಷೇತ್ರದ ಮತದಾರರು ಒಪ್ಪಿಕೊಳ್ಳುತ್ತಾರೆ. ಮಂಕಾಳು ವೈದ್ಯರು ಒಳ್ಳೆಯ ಕೆಲಸಗಾರ, ಹಿಂದೆಂದಿಗಿಂತ ಹೆಚ್ಚು ಅಭಿವೃದ್ಧಿ ಕೆಲಸಗಳು ಅವರ ಅವಧಿಯಲ್ಲಿ ಆಗಿವೆ. ಮಧ್ಯವರ್ತಿಗಳ ಅಗತ್ಯವಿಲ್ಲದೆ ಯಾರೂ ಕೂಡ ಶಾಸಕರನ್ನ ಭೇಟಿಯಾಗಬಹುದು. ಯಾರೇ ಯಾವ ಸಮಯದಲ್ಲೇ ಕರೆ ಮಾಡಿದರೂ ಕರೆ ಸ್ವೀಕರಿಸುತ್ತಾರೆ. ಅನಾರೋಗ್ಯ, ಶಿಕ್ಷಣ, ಧಾರ್ಮಿಕ, ಮದುವೆ ಹೀಗೆ ಅನೇಕ ಆರ್ಥಿಕ ಸಮಸ್ಯೆಯ ಸಂಕಷ್ಟಗಳಲ್ಲಿ ಅವರಿಂದ ಉಪಕೃತರಾದವರು ಬೆಂಬಲಿಸಿದರೂ ಸಾಕು, ಅವರ ಗೆಲುವಿನ ನಾಗಾಲೋಟ ಮುಂದುವರಿಯಲು ಎಂಬ ಮಂಕಾಳು ಪರ ಮೆಚ್ಚುಗೆ ಮಾತುಗಳ ಮಾಯೆ ಕ್ಷೇತ್ರವನ್ನ ಆಳತೊಡಗಿದೆ. 5 ದಶಕಗಳ ನಂತರ ಪ್ರಥಮ ಬಾರಿಗೆ ಕುಗ್ರಾಮಗಳಿಗೆ ರಸ್ತೆ, ಸೇತುವೆ, ವಿದ್ಯುತ್, ಹೈಗುಂದ ದ್ವೀಪಕ್ಕೆ ಸಂಪರ್ಕ ಸೇತುವೆ, ಎಲ್ಲಾ ಸರ್ಕಾರಿ ಪ್ರೌಢಶಾಲೆಗಳಿಗೆ ಕಂಪ್ಯೂಟರ್, ಇಂಟರ್ನೆಟ್, ಪ್ರಿಂಟರ್, ಯುಪಿಎಸ್ ಕಲ್ಪಿಸಿದ್ದಾರೆ. ಹೆಸ್ಕಾಂ ವಿಭಾಗೀಯ ಕಚೇರಿ ಮಂಜೂರಾತಿ ತಂದು ಕಾರ್ಯಾರಂಭಿಸಿದ್ದು 3 ತಾಲೂಕುಗಳ ಜನರಿಗೆ ಅನುಕೂಲವಾಗಿದೆ. ಶಾಲಾ ಮಕ್ಕಳ ಶಿಕ್ಷಣಕ್ಕೆ ಸಮಸ್ಯೆಯಾಗಬಾರದೆಂದು ಶಿಕ್ಷಕರ ಕೊರತೆ ಇರುವ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರನ್ನ ನೇಮಿಸಿ ಸ್ವಂತ ಹಣದಿಂದ ಅತಿಥಿ ಶಿಕ್ಷಕರ ವೇತನವನ್ನ ನೀಡಿ ಸೈ ಎನಿಸಿಕೊಂಡಿರುವ ವೈದ್ಯರ ಕಳಕಳಿಯನ್ನ ಶಿಕ್ಷಣಾಭಿಮಾನಿಗಳು, ಬಡ ಪಾಲಕರು ಸ್ಮರಿಸುತ್ತಿದ್ದಾರೆ. ಇನ್ನು ಯಕ್ಷಗಾನದಲ್ಲಿ ರಾಜಕೀಯ ಪ್ರೇರಿತ ಪದವನ್ನ ಬಳಕೆ ಮಾಡಿದ್ದಕ್ಕೆ ಕಟೀಲು ಮೇಳದ ಹಾಸ್ಯ ಕಲಾವಿದರು ತಾತ್ಕಾಲಿಕವಾಗಿ ಅಮಾನತುಗೊಂಡಿದ್ದಾರೆ. ಯಕ್ಷಗಾನದಲ್ಲಿ ರಾಜಕೀಯ ಪ್ರೇರಿತ ಪದವನ್ನ ಬಳಕೆ ಮಾಡಿದ್ದಕ್ಕೆ ಕಟೀಲು ಮೇಳದ ಹಾಸ್ಯ ಕಲಾವಿದರು ತಾತ್ಕಾಲಿಕವಾಗಿ ಅಮಾನತುಗೊಂಡಿದ್ದಾರೆ. ಏಪ್ರಿಲ್ 1 ಕಾಸರಗೋಡಿನ ಪಡುಮರ್ನಾಡ್ ಬಳಿಯ ಬನ್ನಡ್ಕ ಎಂಬಲ್ಲಿ ನಡೆದಿದೆ ಎನ್ನಲಾದ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಹಾಸ್ಯ ಕಲಾವಿದ ಪೂರ್ಣೇಶ್ ಆಚಾರ್ಯ ಪ್ರಸಂಗದ ಒಂದು ಸನ್ನಿವೇಶದಲ್ಲಿ ಇವನರ್ವ ಇವನರ್ವ ಎಂದು ಡೈಲಾಗ್ ಹೇಳಿದ್ರು. ಅದೇ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಯಕ್ಷಗಾನದಲ್ಲಿ ಹೇಳಲಾಗಿದ್ದ ಇವನರ್ವ ಇವನರ್ವ ವಿಡಿಯೋ ವೈರಲ್ ಆಗಿತ್ತು. ಇದಾದ ಕೆಲವೇ ದಿನಗಳಲ್ಲಿ ಬೆಂಗಳೂರು ಮತ್ತು ಮಂಗಳೂರು ಚುನಾವಣಾ ಆಯೋಗದ ಕಚೇರಿಯಿಂದ ಕಟೀಲು ಮೇಳದ ಮುಖ್ಯಸ್ಥರಿಗೆ ಕರೆ ಮಾಡಿ ಪ್ರಕರಣದ ಬಗ್ಗೆ ಮಾಹಿತಿ ಪಡೆದಿದ್ರು. ಸದ್ಯ ಮೂಡುಬಿದಿರೆ ಚುನಾವಣಾ ಕಚೇರಿಯಿಂದ ನೋಟಿಸ್ ಜಾರಿಯಾಗಿದ್ದು ಯಕ್ಷಗಾನ ಪ್ರದರ್ಶನವನ್ನ ನಿಲ್ಲಿಸಬೇಕು ಮತ್ತು ಕಲಾವಿದನನ್ನ ಮೇಳದಿಂದ ತೆಗೆಯಬೇಕೆಂದು ಆದೇಶ ನೋಟಿಸ್ನಲ್ಲಿದೆ. ಚುನಾವಣಾ ಆಯೋಗದ ಈ ಕ್ರಮಕ್ಕೆ ಕಲಾವಿದರು ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಚನಗಳನ್ನು ಹೇಳುವ ಸಂದರ್ಭದಲ್ಲಿ ಇವನರ್ವ ಇವನರ್ವ ಇವನಮ್ಮವ ಇವನಮ್ಮವ ಎಂದು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡದಿರುವುದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇವ್ ನರ್ವಾ ಇವ್ ನರ್ವಾ ಇವ್ ನಂಬಾ
ಅವರು ಕಳಿಸಿರುವಂತಹ ನೋಟಿಸಿಗೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಯಾಕಂತಂದ್ರೆ ಅಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ 1 ತಾರೀಕಿಗೆ ಮೂಡುಬಿದ್ರೆ ಹತ್ರ ಪಡುಮಾರ್ನಾಡಲ್ಲಿ ಕಾರ್ಯಕ್ರಮ ಆಗಿದೆ ಅಂತ ಹೇಳಿ ಅವರು ಇಶ್ಯೂ ಮಾಡಿದ್ದಾರೆ. ಆದರೆ ನಮ್ಮ ಕಾರ್ಯಕ್ರಮ ಇದ್ದಿದ್ದು ಬೆಳ್ಳಾರಿಯ ಐವರ್ನಾಡು ಸ್ಥಳದಲ್ಲಿ, ಮತ್ತು ಅಲ್ಲಿ ಈ ರೀತಿ ನಾನು ಡೈಲಾಗ್ ಹೇಳಿದ್ದು ಇಲ್ಲ. ಮತ್ತು ವಿಡಿಯೋ ಏನು ವೈರಲ್ ಆಗ್ತಾಯಿದೆ, ಅದರಲ್ಲಿ ಹಾಸ್ಯಕ್ಕೆ ನಾವು ಯಾವುದೇ ರೀತಿಯಂಥ ಒಂದು ಯಾವುದೇ ಅಪಭ್ರಂಶ ಆದರೆ ಹೇಳುವಂಥ ಸ್ವಾತಂತ್ರ್ಯ ಇದೆ ನಮಗೆ. ಯಾರೇ ಒಬ್ಬ ತಪ್ಪು ಮಾಡಿದರೆ ಅದನ್ನು ಹೇಳುವಂಥ ಸ್ವಾತಂತ್ರ್ಯ ಇದೆ. ಮತ್ತು ಚುನಾವಣಾ ನೀತಿಯ ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾರೆ, ಆದರೆ ಇದು ಕಾರ್ಯಕ್ರಮ ಆಗಿರೋದು ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುವ ಮೊದಲು, ಅಂದರೆ ಇದು 26ಕ್ಕೆ ಜಾರಿಯಾಗಿರೋದು. ಕಾರ್ಯಕ್ರಮದ ವಿಡಿಯೋ ಏನು ವೈರಲ್ ಆಗ್ತಾಯಿದೆ ಅದು 24 ತಾರೀಕಿಗೆ ಕೇರಳದ ಮಾನ್ಯದಲ್ಲಾಗಿರೋದು. ಕೇರಳದಲ್ಲಿ ನೀತಿ ಸಂಹಿತೆ ಜಾರಿ ಇಲ್ಲ. ಸೊ ಮತ್ತು ಯಾವುದೇ ವ್ಯಕ್ತಿ ವಿರುದ್ಧವಾಗಿ ಅಥವಾ ಪಕ್ಷದ ವಿರುದ್ಧವಾಗಿ ನಾನು ಮಾತಾಡಿದ್ದಲ್ಲ. ಹಾಸ್ಯದಲ್ಲಿ ಏನು ಮಾತಾಡ್ಬೋದು ಅಂದರೆ ಯಾವುದೇ ತಪ್ಪಾಗಿ ಅಲ್ಲ, ಸಂದರ್ಭಕ್ಕನುಸಾರವಾಗಿ ನಾನು ಅದನ್ನು ಬಳಸಿಕೊಂಡಿದ್ದೇನೆ. ಈ ಕುರಿತು ಸ್ಪಷ್ಟವಾದಂತಹ ಮಾಹಿತಿ ಚುನಾವಣಾ ಆಯೋಗಕ್ಕೆ ನೀಡಲಾಗಿದೆ. ಮುಂದಿನ ಕ್ರಮ ಏನಂತೇಳಿ ನಾವು ಕಾಯ್ತಾ ಇದ್ದೇವೆ. ಇದೀಗ ಚಿಕ್ಕದೊಂದು ಬ್ರೇಕ್, ಬ್ರೇಕ್ ನಂತರ ನೂತನ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.